ನಮಸ್ಕಾರ ಸ್ನೇಹಿತರೆ ನಾವು ಡಿ ಎಸ್ ಸಿ ಆರ್ ಟಿ ವತಿಯಿಂದ ನಮ್ಮ ಡಿ ಎಲ್ ಎಡ್ ಸೆಕ್ಷನ್ ಕಡೆಯಿಂದ ಡಿ ಎಲ್ ಎಡ್ ಕೋರ್ಸಸ್ಗೆ ಸಂಬಂಧಪಟ್ಟಂತೆ ಒಂದು ಸಂಪನ್ಮೂಲ ಸಾಹಿತಿಗಳ ಮಾಲಿಕೆಯನ್ನು ಹೊರಗಡೆ ತರ್ತಾಯಿದ್ದೀವಿ ಬಹಳಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ನಮಗೆ ಕಂಡು ಬಂದಂಥ ಕೊರತೆ ಏನಿತ್ತು ಅಂತಂದರೆ ನಮ್ಮ ಡಿ ಎಲ್ ಎಡ್ ಪಾಸಾಗಿ ಹೋಗುವಂಥ ಮಕ್ಕಳು ಮುಂದೆ ಶಿಕ್ಷಕರಾಗಿ ಟೀಚರ್ಸ್ ಆಗಿ ಅಪಾಯಿಂಟ್ ಆಗುವಂಥ ಸಂದರ್ಭದಲ್ಲಿ ಅವರು ಎರಡು ಪರೀಕ್ಷೆಗಳನ್ನು ಎರಡು ಮಟ್ಟದಲ್ಲಿ ಎದುರಿಸ್ತಾರೆ ಒಂದು ಟಿ ಇ ಟಿ ಇನ್ನೊಂದು ಸಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಆ್ಯಂಡ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ನಾವು ಇಲಾಖೆ ವತಿಯಿಂದನೇ ರಚಿಸೋದು ಬಹಳ ಸೂಕ್ತ ಅಂತ ಅನ್ನಿಸ್ತು ಯಾಕಂದರೆ ಡಿ ಎಲ್ ಎಡ್ ಕೋರ್ಸ್ನ ಗಮನಿಸಿದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಕೋರ್ಸು ಸಿಲಬಸ್ಸು ಮತ್ತು ಕರಿಕ್ಯುಲಮ್ ಡಿಸೈನ್ ಆಗಿರೋದು ಅಫ್ಕೋರ್ಸ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಅದು ರಿವೈಸ್ ಆಗಿದೆ ಆದರೂ ಕೂಡ ಈ ಟಿ ಇ ಟಿ ಮತ್ತು ಟಿ ಎಕ್ಸಾಮು ತುಂಬ ಕಾಂಟೆಂಪ್ರರಿಯಾಗಿ ಬಹಳಷ್ಟು ವಿಷಯಗಳನ್ನ ಒಳಗೊಳ್ಳೋದ್ರಿಂದ ನಮ್ಮ ಸಿಲೆಬಸ್ಸು ಮತ್ತು ಕರಿಕ್ಯುಲಮ್ಲ್ಲಿ ಇರುವಂಥ ಗ್ಯಾಪ್ನ ಫಿಲ್ ಮಾಡಲಿಕ್ಕೆ ಒಂದು ರಿಸೋರ್ಸ್ ಮೆಟೀರಿಯಲ್ನ ಸಿದ್ಧಪಡಿಸ್ಬೇಕಂತ ಹೇಳಿ ನಮಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿದು ಬಂತು ಇದಾಗಲೇ ಇದರ ಪ್ರಯತ್ನವನ್ನು ಒಂದು ಸಣ್ಣ ಮಟ್ಟದಲ್ಲಿ ಮಹಾರಾಣಿ ಟಿ ಟಿ ಐಸಲ್ಲಿ ನಡೆದಿದ್ದು ಕೂಡ ನಮ್ಮ ಗಮನಕ್ಕೆ ಬಂತು ಸೊ ಅದನ್ನು ಪ್ರಮುಖವಾಗಿ ಆಧಾರವಾಗಿಟ್ಟುಕೊಂಡು ರಾಜ್ಯದಾದ್ಯಂತ ಸಿ ಇ ಟಿಯಿಂದ ಬಿ ಎಡ್ ಕಾಲೇಜಿಂದ ಈವನ್ ಹೈಸ್ಕೂಲ್ ಟೀಚರ್ಸ್ಗಳು ಮತ್ತು ನಮ್ಮ ಡಯೆಟ್ನ ನುರಿತ ಶಿಕ್ಷಣ ತಜ್ಞರನ್ನೆಲ್ಲ ಒಟ್ಟುಗೂಡಿಸಿ ಹೊರತಂದಿದೆ ಈ ಒಂದು ಸಾಹಿತ್ಯ ಸೊ ಇದು ನಮ್ಮ ಡಿ ಎಲ್ ಎಡ್ ಕೋರ್ಸ್ಗೆ ಒಂದು ಪೂರಕ ಸಾಹಿತ್ಯವಾಗಿ ಕೂಡ ಬಳಸ್ಕೊಳ್ಬೋದು ಅದೇ ರೀತಿ ಟಿ ಇ ಟಿ ಮತ್ತು ಸಿ ಎ ಟಿಗೂ ಕೂಡ ಒಂದು ಸಾಹಿತ್ಯವಾಗಿ ಬಳಸ್ಕೊಳ್ಬೋದು ಯಾಕಂದರೆ ಇದು ಎಲ್ಲ ಅಂಶಗಳನ್ನೂ ಕೂಡ ಒಳಗೊಂಡಿರುವಂಥದ್ದು ಸೊ ಇದಕ್ಕೆ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತವರು ನಮ್ಮಲ್ಲಿ ಭಾನುಮತಿ ಡಿ ಎಲ್ ಎಡ್ ಸೆಕ್ಷನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದಂಥ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೆಯೇ ನಾವು ಜವಾಬ್ದಾರಿ ಕೊಟ್ಟಿದ್ದು ಮೈಸೂರಿನ ಡಯಟ್ಗೆ ಮತ್ತು ಮೈಸೂರಿನ ಟಿ ಟಿ ಐಗೆ ಸೊ ವಿಶೇಷವಾಗಿ ನಾನಿಲ್ಲಿ ಮೈಸೂರಿನ ಡಯಟ್ ಪ್ರಿನ್ಸಿಪಾಲ್ ನಾಗರಾಜಯ್ಯ ಅವ್ರನ್ನ ಅದೇ ರೀತಿ ಮಹಾರಾಣಿ ಟಿ ಟಿ ಐ ಪ್ರಿನ್ಸಿಪಾಲ್ ಆಗಿರುವಂಥ ಗಾಯತ್ರಿಯವರ ಸಹಕಾರವನ್ನು ನಾನು ನೆನೆಸ್ಕೊಳ್ಳೇಬೇಕು ಸೊ ಇಲ್ಲಿ ಡಿ ಎಲ್ ಎಡ್ನಲ್ಲಿ ಶಿಕ್ಷಣ ಶಾಸ್ತ್ರಗಳಾದಂಥದ್ದು ಏನು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಬೆಳಗೋಗಿ ಇರ್ಬೋದು ಅದೇ ರೀತಿ ಕರಿಕ್ಯುಲರ್ ಆಸ್ಪೆಕ್ಟ್ಗಳಾದಂಥ ಗಣಿತ ಮತ್ತು ಪರಿಸರ ಅಧ್ಯಯನ ಹಾಗೆ ಭಾಷೆ ವಿಚಾರ ಹೀಗೆ ಐದು ವಿಚ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಸಾಹಿತ್ಯವನ್ನು ಸಂಪನ್ಮೂಲ ಸಾಹಿತ್ಯನ ಹೊರಗಡೆ ತಂದಿದ್ದೀವಿ ಮುಖ್ಯವಾಗಿ ಇದು ಟಿ ಇ ಟಿ ಸಿ ಇ ಟಿನ ಗಮನಿಸಿಕೊಂಡು ನಾವು ಮಾಡಿರುವಂಥದ್ದು ಹಾಗೆ ಅಂತ್ಯದಲ್ಲಿ ಅದರಲ್ಲಿ ಕ್ವಶನ್ ಪೇಪರ್ಸು ಕೂಡ ಇದೆ ಸೊ ಇದರ ಬಳಕೆಯನ್ನು ರಾಜ್ಯದಾದ್ಯಂತ ನಮ್ಮ ಎಲ್ಲ ಡಿ ಎಲ್ ಎಡ್ ಮಕ್ಕಳು ಕೂಡ ಇದರ ಸದ್ ಸದುಪಯೋಗ ಪಡಿಸ್ಕೊಳ್ಬೇಕು ಇದರ ಸಾಫ್ಟ್ ಕಾಪಿನೂ ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ ಎಲ್ಲ ಟಿ ಟಿ ಐನ ಮಕ್ಕಳಿಗೂ ಕೂಡ ಇದರ ಏನು ಉಪಯೋಗ ತಲುಪಲಿ ಅನ್ನೋದು ಇಲಾಖೆಯ ಸದಾಶಯ ಇವು ಎಲ್ಲ ಸಾಹಿತ್ಯವನ್ನು ಕೂಡ ಈ ದಿವಸ ಹೊರಗಡೆ ತರ್ತಾ ಇರೋದಕ್ಕೆ ಬಿಡುಗಡೆ ಮಾಡ್ತಾ ಇರೋದಕ್ಕೆ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಕೂಡ ಎಲ್ಲರ ಸಹಕಾರಕ್ಕೂ ಕೂಡ ಧನ್ಯವಾದಗಳು